ಮಾಡ್ಕೋಬಹುದು. ಸೊ ಇದಾಗ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ದುಡ್ಡಿಂದ ನೀವೆಲ್ಲರೂ ವಾಚ್ ಮಾಡೋ ವಿಡಿಯೋ ಯೂಟ್ಯೂಬ್ ದುಡ್ಡಿಂದ ತಗೊಂಡಿರೋಂಥದ್ದು. ಸೊ ಹಾಗಾಗಿ ನೀವು ಈ ಥರ ತಗೋಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರು ರೈಡ್ ಮಾಡ್ತಾ ರೈಡ್ ಮಾಡ್ತಾ ನನಗೆ ನೀರು ಕುಡಿಬೇಕು ಅನಿಸುತ್ತೆ, ಅವಾಗ ಏನು ಮಾಡಬೇಕಾಗತ್ತೆ, ಜಸ್ಟ್ ಇದನ್ನು ಹೀಗೆ. ಹಾಯ್ ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸೊ ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಗೆಳೆಯರೆ, ನಾನು ಇವಾಗ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಸೇಮ್ ಲೊಕೇಶನ್ನು, ಸೇಮ್ ಶರ್ಟ್, ಸೇಮ್ ಡ್ರೆಸ್ಸಲ್ಲೇ ಆಲ್ರೆಡಿ ಒಂದು ವಿಡಿಯೋ ನೀವು ನೋಡಿರ್ತೀರ, ಇದ್ರ ಹಿಂದ್ಗಡೆ ವಿಡಿಯೋ. ಸೊ ಅದು ಬಂದುಬಿಟ್ಟು ಇದು ಏನು ಗೋಪ್ರೋ ಮೌಂಟ್ ಇದೆಯಲ್ಲ, ಕ್ಯಾಮ್ರಾ ಮೌಂಟು, ಗೋಪ್ರೋ ಮೌಂಟ್ ಅಂತ ಕರೀತಾರೆ ಇದ್ರ ಬಗ್ಗೆ. ಸೊ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ನೋಡಿ ಚೆಕ್ ಮಾಡಿ. ಸೊ ಇಲ್ಲಿ 360 ಹಾಕ್ಕೊಂಡ್ರೆ ಅಥವಾ ನಾರ್ಮಲ್ ಗೋಪ್ರೋ ಕೂಡ ಹಾಕ್ಕೊಂಡು ಎರಡು ಕಡೆ ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಇಲ್ಲೆಲ್ಲ ಹಾಕೋದ್ರಿಂದ ಸ್ವಲ್ಪ ಅದು ಅಷ್ಟೊಂದು ಸ್ಟೇಬಲ್ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಒಂದು ಬ್ಯಾಕ್ ಸೈಡ್ ವ್ಯೂಸ್ ಎಲ್ಲ ಸಿಗುತ್ತೆ, ಕ್ರೂಸಿಂಗ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಅದಕ್ಕೋಸ್ಕರ. ಸೊ ಇವಾಗ ಇನ್ನೊಂದು ಮೇನ್ ವಿಡಿಯೋ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಏನಂದರೆ, ನಾನು ಇಷ್ಟು ದಿವಸ ಏನು ಟ್ರಾವೆಲಿಂಗು ಅಥವಾ ರೈಡಲ್ಲೇ ಹೋಗಬೇಕಾದ್ರೆ ನನ್ನ ಹತ್ರ ಪ್ರಾಪರ್ ಹೈಡ್ರೋ ಪ್ಯಾಕ್ ಇರಲಿಲ್ಲ. ಏನಪ್ಪ ಇದು ಹೈಡ್ರೋ ಪ್ಯಾಕ್ ಅಂತ ಹೇಳೋದಾದರೆ, ಸೊ ಹೈಡ್ರೋ ಪ್ಯಾಕ್ ಅಂದರೆ ಏನಿಲ್ಲ, ಅದು ನೀರು. ಓಕೆನಾ, ನಮ್ಗೆ ಎಷ್ಟು ಗಾಡಿ ಓಡಿಸ್ಬೇಕಾದ್ರೆ ಯಾವಾಗ ನಾವು ಹೈಡ್ರೇಟೆಡ್ ಆಗಿರಬೇಕು. ಸೊ ಹಾಗಾಗಿ ನೀರು ತುಂಬ ತುಂಬ ತುಂಬಾ ಇಂಪಾರ್ಟೆಂಟು. ಸೊ ಇದು ಕೂಡ ಒಂದು ನೀರಿನ ಬ್ಯಾಗ್ ಅಂತ ನಾನು ಕರಿಬೋದು. ಸೊ ನಿಮ್ಗೆ ಆಲ್ರೆಡಿ ಮೈಂಡಲ್ಲಿ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದಿರೋರಿಗೆ ಏನಪ್ಪ ಇದು ನೀರಿನ ಬ್ಯಾಗ್ ಅಂತ ನೀವು ಕೇಳೋದಾದರೆ, ಸೊ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಟ್ಲಲ್ಲಿ ನೀರು ಇಟ್ಕೋತೀವಿ, ತಗೊಳ್ತೀವಿ, ಕುಡಿತೀವಿ. ಕುಡಿಬೇಕಾದ್ರೆ ಏನೇನು ಚಾಲೆಂಜಸ್ ಬರುತ್ತೆ ನಮಗೆ, ಫಸ್ಟ್ ನಾವು ಹೆಲ್ಮೆಟ್ ಓಪನ್ ಮಾಡಬೇಕು, ಮಾಸ್ಕ್ ತೆಗಿಬೇಕು, ಆಮೇಲೆ ಬಾಟ್ಲನ್ನ ಬ್ಯಾಗಲ್ಲಿ ಅಥವಾ ಸೈಡಲ್ಲಿ ಇಟ್ಟಿರ್ತೀವಿ, ಅದನ್ನು ತಗೋಬೇಕು, ಕುಡಿಬೇಕು, ಮತ್ತೆ ಕ್ಯಾಪ್ ಹಾಕಿ ಸೇಮ್ ಮತ್ತೆ ಅದನ್ನ ರಿವರ್ಸ್ ಮಾಡಬೇಕಾದ್ರೆ ಎತ್ತಿಡೋದಕ್ಕೋಸ್ಕರ. ಸೊ ಈ ಹೈಡ್ರೋ ಪ್ಯಾಕ್ನ ಯಾರೋ ತುಂಬ ಟೂರಿಂಗ್ ಮಾಡ್ತಾರೆ, ಓಕೆನಾ, ಸೊ ಹಾಗೆ ಆವಾಗವಾಗ ಏನು ತೆಗಿಬಾರ್ದು, ಏನು ಡಿಸ್ಟರ್ಬ್ ಆಗಬಾರ್ದು, ಗಾಡಿ ಓಡಿಸ್ತಾನೆ ನಾವು ನೀರು ಕುಡಿಬೇಕು ಅಂದರೆ ಅದಕ್ಕೋಸ್ಕರ ಸ್ಪೆಸಿಫಿಕ್ಕಾಗಿ ಯೂಸ್ ಮಾಡ್ತಾರೆ. ಸೊ ಅದನ್ನು ನಾನು ತೊಗೊಂಡಿದ್ದೀನಿ, ರೈಡಾ ಕಂಪ್ನಿದು. ಸೊ ಯೂಶ್ವಲಿ ನಮ್ಮ ಗ್ರೂಪಲ್ಲಿ ಬೇರೆ ಬೇರೆ ಕಂಪ್ನಿದು ಯೂಸ್ ಮಾಡ್ತಿದ್ದಾರೆ, ಬಟ್ ನನಗೆ ರೈಡಾದು ಕೃಷ್ಣ, ಏನು ನಮ್ಮ ಮೆಕಾನ್ ವೀಲ್ಸ್ ಇದಾನಲ್ಲ ಕೃಷ್ಣ, ಸೊ ಅವನ ಹತ್ರ ಅದೇ ಯೂ ಇದೆ. ಸೊ ಹಾಗಾಗಿ ನಾನು ಗ್ರೂಪಲ್ಲೆಲ್ಲ ಚೆಕ್ ಮಾಡಿ ಎಲ್ಲ ಸಜೆಸ್ಟ್ ಮಾಡಿದಾಗ ಇದು ಓಕೆನಾ ಅಂತ ಕೇಳಿ ಓಕೆ ಅಂದರು, ಹಾಗಾಗಿ ನಾನು ಕೂಡ ಅದನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಫಸ್ಟು, ಆಮೇಲೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಜಸ್ಟ್ 12,000 ಸಬ್ಸ್ಕ್ರೈಬರ್ಸ್ ನನಗೆ ಬೇಕಾಗಿದೆ 100,000 ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆ, ಸಪೋರ್ಟ್ ಮಾಡಿ. ಮುಂಚೆ ನಾನು ಇಂಗ್ಲೀಷಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ, ಇವಾಗ ಕಂಪ್ಲೀಟಲ್ಲಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಅವಾಗ ಮಾತ್ರ ನಾನು ಅಪ್ಲೋಡ್ ಮಾಡೋ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಇಲ್ಲ ಅಂದರೆ ಜಸ್ಟ್ ಸಬ್ಸ್ಕ್ರೈಬರ್ ಆ್ಯಡ್ ಆಗ್ತೀರ, ನಾನು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗೋಲ್ಲ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ಅಮೆಝಾನಿಂದ ನಾನು ತರಿಸಿದ್ದೆ, ಒಂದ್ಸತಿ ಪ್ಯಾಕೆಟ್ ಓಪನ್ ಮಾಡಿ ನಾನು ನೋಡಿದ್ದೀನಿ ಎಲ್ಲ ಕರೆಕ್ಟಾಗಿದೆ ಇಲ್ವಾ ಅಂತ, ಇಲ್ಲಾಂದರೆ ವೀಡಿಯೋಲ್ಲಿ ಅಜೀಬ್ ಆಗಿಬಿಡುತ್ತೆ ಎಷ್ಟೋ ಸತಿ ಈ ರೀತಿ ಆಗಿದೆ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದ್ಸತಿ ಓಪನ್ ಮಾಡಿ ನಾನು ನೋಡಿ ಆಮೇಲೆ ಮತ್ತೆ ಈಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಬ್ಲ್ಯಾಕ್ ಮತ್ತು ನಿಯೋನ್ ಕಲರ್ದು ಅವೈಲೇಬಲ್ ಇತ್ತು. ಇದು ಬ್ರ್ಯಾಂಡ್ ಯಾವುದಪ್ಪ ಅಂತ ಕೇಳಿದ್ರೆ ಇದರ ಹೆಸರು ಬಂದುಬಿಟ್ಟು ರೈಡಾ ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಈ ರೀತಿ ಬರುತ್ತೆ, ಸೇಮ್ ನಿಮ್ಮದೇನು ಬ್ಯಾಕ್ ಪ್ಯಾಕ್ ಬರುತ್ತಲ್ಲ ಆ ರೀತಿ ಇರುತ್ತೆ ನೋಡಿ ಹೀಗೆ. ಸೊ ಇದನ್ನ ನೀವು ನಾರ್ಮಲ್ ಹೇಗೆ ಹಾಕೋಬೇಕಂದ್ರೆ ನೋಡಿ ಈ ರೀತಿ ಹಾಕೋಬೇಕು. ಈ ರೀತಿ ಹಾಕ್ಕೊಂಡು ಇಲ್ಲಿ ನಿಮಗೆ ಎರಡು ಕ್ಲಿಪ್ಸ್ ಬರುತ್ತೆ, ಓಕೆನಾ. ಸೊ ಒಂದು ಮೇಲ್ಗಡೆಗೆ, ಇನ್ನೊಂದು ಕೆಳಗಡೆಗೆ. ಹೋಪ್ ನಿಮಗೆ ಆ ಕ್ಲಿಪ್ಸ್ ಎಲ್ಲ ನೀಟಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ಒಂದು ನಿಮಿಷ, ಓಕೆ. ಸೊ ನೋಡಿ ಹೀಗೆ. ಸೊ ಎರಡು ಕ್ಲಿಪ್ ಇದೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ನಾನು ಏನಕ್ಕೆ ಇದನ್ನು ತೊಗೊಂಡೆ ರೈಡ ಅಂದರೆ, ಇಲ್ಲೊಂದು ಪೌಚ್ ಇದೆ, ಓಕೆನಾ. ಇಲ್ಲೊಂದು ಮೊಬೈಲ್ ಬೇಕಾದ್ರೆ ಇಡ್ಬೋದು, ಬ್ಯಾಟ್ರಿ ಗೋಪ್ರೋದು ಇಟ್ಕೋಬೋದು, ಆಮೇಲೆ ಇಲ್ಲಿ ಏನಾದರೂ ಟೋಲ್ ಟಿಕೆಟ್ಸು ಅಥವಾ ಏನಾದರೂ ಪೆಟ್ರೋಲ್ ಹಾಕಿದ ಟಿಕೆಟ್ಸು, ಪೆಟ್ರೋಲ್ ಕಾರ್ಡು, ಎ ಟಿ ಎಮ್ಮು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು ಅದೆಲ್ಲ ಇಟ್ಕೋಬೋದು. ಇಲ್ಲೂ ಅದೇ ಥರ ಕೊಟ್ಟಿದ್ದಾನೆ, ಓಕೆನಾ. ಸೊ ಇದೆರಡು ಪೌಚ್ ಆಯಿತು, ಆಮೇಲೆ ಇಲ್ಲೂ ಕೂಡ ಪೌಚ್ ಕೊಟ್ಟಿದ್ದಾನೆ, ಓಕೆನಾ. ಸೊ ಯೂಶ್ವಲಿ ನೋಡಿ, ಇಲ್ಲೂ ಒಂದು ಪೌಚ್ ಇದೆ, ಪ್ಲಸ್ ಈ ಕಡೆಯೂ ಒಂದು ಪೌಚ್ ಇದೆ. ಸೊ ಇಲ್ಲಿ ನಾನು ಬ್ಯಾಟ್ರಿ ಗಿಟ್ರಿ, ಚಿಲ್ಡ್ರೆ ಅಥವಾ ಎಮರ್ಜೆನ್ಸಿ ಚೇಂಜ್ ಏನಾದರೂ ಬೇಕಲ್ಲ ಅದನ್ನೆಲ್ಲ ಇಟ್ಕೋಬೋದು. ಹಾಗೆ 1, 2, 3, 4 ಜಿಪ್ ಪೌಚ್ ಇದೆ ನನಗೆ ಇಲ್ಲಿ ಆ್ಯಕ್ಸೆಸ್ ಆಗೋ ಥರ, 2 ನಾರ್ಮಲ್ ಮೆಶ್ ಪೌಚ್ ಇದೆ. ಸೊ ಇವಾಗ ಬ್ಯಾಕ್ ಸೈಡ್ ಏನೇನು ಬರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಇದರಲ್ಲಿ ಒಂದು ವಿಸಿಲ್ ಕೂಡ ಇದೆ ಎಮರ್ಜೆನ್ಸಿಗೆ, ಈ ರೀತಿ ನಾನು ವಿಸಿಲ್ ಕೂಡ ಕರಿಬೋದು. ಬಿದ್ದೆ ಮಾಡಿದೆ ಕಿರ್ಚಕ್ಕೆ ಆಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ, ಅವಾಗ ವಿಸಿಲ್ ಮಾಡ್ಬೋದು ಅಥವಾ ತುಂಬ ದೂರ ಇದೆ ಕರಿಬೇಕು, ಹಾಗೆ ಬ್ಲೋ ಮಾಡ್ಬೋದು. ಹಾಗೆ ಇದು ಸ್ಟ್ರಿಪ್ ಕೂಡ ಅಡ್ಜಸ್ಟೇಬಲು ನೋಡಿ, ಇದನ್ನು ಮೇಲೆ ಕೆಳಗೆ ಮೂವ್ ಮಾಡ್ಕೋಬೋದು ಹೀಗೆ, ಓಕೆನಾ. ನಮ್ಮ ಇದ್ರ ಪರ್ಸ್ನಾಲಿಟಿಗೆ ತಕ್ಕಂತೆ ಇದನ್ನು ಹಿಂಗೆ ಮೇಲೆ ಕೆಳಗೆ ಮೂವ್ ಮಾಡ್ಕೋಬೋದು. ಸೊ ಅವಾಗಲೇ ಸೆಂಟ್ರಲ್ ಇತ್ತು, ಸೊ ಇದು ಮೇಲೆ ಕೆಳಗಡೆ ಇದೆ. ಸೊ ಈ ರೀತಿ ಮೂವ್ ಮಾಡ್ಬೋದು.
ಹಾಗೆ ಇದು ಪ್ರಮೋಷನಲ್ ಐಟಮ್ ಅಲ್ಲ, ನಾನು ಏನು ಬೇಕು ಅಂತ ತೊಗೊಂಡೆ ಅದೇ ಇಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಅದೊಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದಾಯ್ತಲ್ವಾ? ಸೊ ಈ ಕಡೆ ಕೂಡ ಇದು ಬ್ರೀತೇಬಲ್ ಮೆಟೀರಿಯಲ್ ಇದೆ, ಅಂದರೆ ಜಾಸ್ತಿ ಸೆಕೆ ಅದೆಲ್ಲ ಏನಾಗಲ್ಲ, ಅಂಟ್ಕೊಳ್ಳಲ್ಲ. ಆಮೇಲೆ ಇದು ಹ್ಯಾಂಗಿಂಗ್ ಇದೆ, ಇದನ್ನು ಎಲ್ಲಾದರೂ ನಾವು ಗಾಡಿಗೆ ನಿಲ್ಲಿಸಿದಾಗ ಮಾಡಿದಾಗ ಈ ರೀತಿ ಹ್ಯಾಂಗ್ ಕೂಡ ಮಾಡ್ಬೋದು. ಆಮೇಲೆ ಇನ್ನೇನು ಪಾಕೆಟ್ಸ್ ಇದೆ ಅಂತೇಳಿದ್ರೆ, ಇಲ್ಲೊಂದು ಸೈಡ್ ಪಾಕೆಟ್ ಇದೆ ನೋಡಿ, ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ. ನಾನು ಇವಾಗ ಸೆಲ್ಫಿ ಸ್ಟಿಕ್ ಇಡ್ಬೋದು, ಅದೇ ರೀತಿ 360 ಇನ್ಸ್ಟಾ ಸ್ಟಿಕ್ ಬರುತ್ತೆ ಅದು ಇಡ್ಬೋದು, ಅದಕ್ಕೆಲ್ಲ ಕೂಡ ಆಪ್ಷನ್ ಇದೆ. ಮತ್ತು ಈ ಕ್ಲಿಪ್ ಓಪನ್ ಮಾಡಬೇಕು, ಇಲ್ಲಿ ನಿಮ್ಗೆ ಆಪ್ಷನ್ಸ್ ಬರುತ್ತೆ ನೋಡಿ, ಇನ್ನು ಬೇರೆ ಎಕ್ಸ್ಟ್ರಾ ಇದನ್ನೆಲ್ಲ ಲಾಕ್ ಮಾಡ್ಕೊಳ್ಳೋಕ್ಕೆ, ಇದನ್ನು ಏನಾದರೂ ನಾವು ಟೈ ಮಾಡ್ಕೋಬೇಕಂದ್ರೂ ಮಾಡ್ಬೋದು, ಇಲ್ಲಿ ಕೂಡ ಆಪ್ಷನ್ಸ್ ಇದೆ. ಸೊ ಇವಾಗ ಈ ಕ್ಲಿಪ್ ಓಪನ್ ಮಾಡೋಣ. ಈ ಕ್ಲಿಪ್ ಓಪನ್ ಮಾಡಿದ್ರೆ ಇಲ್ಲೂ ಒಂದು ಪಾಕೆಟ್ ಇದೆ, ಸಿಕ್ಕಾಪಟ್ಟೆ ಪಾಕೆಟ್ ಇದೆ. ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು, ಹೇಳಿದ್ದಲ್ಲ ನಮ್ಮ ಕೃಷ್ಣ ಕೂಡ ಇದನ್ನೇ ಯೂಸ್ ಮಾಡ್ತಿರೋದು. ಅವ್ನು ಏನು ಬೇಕಾದ್ರೂ ಬ್ಯಾಗಿಗೆ ಅಂತ ಕೇಳ, ಸಣ್ಣ ಪುಟ್ಟ ಐಟಮ್ಗೆ ಹೈಡ್ರೋ ಪ್ಯಾಕ್ ಬಿಚ್ಚಿಬಿಟ್ಟಂದ್ರೆ ಎಲ್ಲ ಸಿಕ್ಬಿಡುತ್ತೆ ಅವನಿಗೆ. ಹಾಗಾಗಿ ಇದಾದಮೇಲೆ ನಿಮಗೆ ಮೇನ್ ಆಗಿ ಇಲ್ಲಿ ಪಾಕೆಟ್ ಇದೆ ನೋಡಿ ಒಂದು, ಓಕೆನಾ? ಸೊ ಇದು ಒಳಗಡೆ ಈ ಹೈಡ್ರೋ ಪ್ಯಾಕ್ ಏನು ಮೇನ್ ಐಟಮ್ ಬರುತ್ತೆ ಅದು ಬರುತ್ತೆ. ಇದು ಓಕೆ. ಸೊ ಇದು ಬಂದುಬಿಟ್ಟು ಇದು ಔಟರ್ ಪಾರ್ಟ್ ಆಯ್ತಲ್ವಾ, ಹೈಡ್ರೋ ಪ್ಯಾಕ್ ಹಾಕೊಳ್ಳೋದಾಯಿತು ಇನ್ಸೈಡ್ ಗಿಡನ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ನೀರೇನು ನಾವು ಸ್ಟೋರ್ ಮಾಡ್ತೀವಿ ಅದರದು. ಸೊ ಇದು ನಾನು ಓಪನ್ ಮಾಡಿಲ್ಲ, ಸೊ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಬಟ್ ಫುಲ್ ಇನ್ಫಾರ್ಮೇಷನ್ ವೀಡಿಯೋ. ಸ್ಕಿಪ್ ಮಾಡದೆ ನೋಡಿ, ಇಲ್ಲಾಂದರೆ ಮತ್ತೆ ನಿಮಗೆ ಸಡನ್ನಾಗಿ ಇಲ್ಲಿ ಏನು ಅಂತ ಅರ್ಥ ಆಗಲ್ಲ. ಏನೇ ಡೌಟ್ ಇದ್ದರೂ ನಿಮಗೆ ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು. ಓಕೆ, ಇಲ್ಲಿ ಏನೇನು ವಾಷರ್ಸ್ಗಳು ಕೊಟ್ಟಿದ್ದಾರೆ, ಗ್ಯಾಸ್ಕೆಟ್ ಥರ ಏನೋ ಎರಡು ಮೂರು ಸೆಟ್ ಎಕ್ಸ್ಟ್ರಾ. ಓಕೆ, ಸೊ ಈ ರೀತಿ ಎರಡು ಸೆಟ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಾ ನಿಮಗೆ? ಓಕೆ, ಸೊ ಇದನ್ನೇ ಇದರಲ್ಲಿ ಇಡ್ತೀನಿ. ಹಂಗೆ ಇದು ಓಪನ್ ಮಾಡಿದರೆ ಓಕೆ, ಇದು ನೋಡಿ ಹೀಗೆ ಬರುತ್ತೆ ಇದು ಕಂಪ್ಲೀಟಾಗಿ. ಇದು ಕಂಪ್ಲೀಟಾಗಿ ಎಷ್ಟು, 2 ಲೀಟ್ರದು ಹೈಡ್ರೋ ಪ್ಯಾಕ್, ಓಕೆನಾ? ಸೊ ಇಲ್ಲಿ ನಿಮಗೆ ಇದನ್ನು ಡಿಟ್ಯಾಚಬಲ್ಲು ಅದೆಲ್ಲ ಮಾಡ್ಕೋಬೋದು, ಅದಕ್ಕೆ ಆಪ್ಷನ್ ಕೂಡ ಇದೆ. ಅನ್ಯೂಸ್ಡ್ ಇದು, ಓಕೆನಾ? ಸರ್ ನೋಡಿ, ಇದು ಏನು ಗ್ಯಾಸ್ಕೆಟ್ ಇದೆ, ಅದು ಎಕ್ಸ್ಟ್ರಾ ಗ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ, ಏನಾದರೂ ಇನ್ ಕೇಸ್ ಲೀಕೇಜ್ ಏನಾದರೂ ಬಂದು ಚೇಂಜ್ ಮಾಡ್ಕೊಳಕ್ಕೆ. ಟೋಟಲ್ 4 ಇದೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದನ್ನು ಇಲ್ಲೊಂದು ಬಟನ್ ಕೊಟ್ಟಿದ್ದೆ ನೋಡಿ, ಇದನ್ನು ಪುಷ್ ಮಾಡಿ ತೆಗೆದ್ರೆ ಆಚೆ ಬರುತ್ತೆ, ವಾಶ್ ಮಾಡ್ಕೊಳೋಕ್ಕೆಲ್ಲ ಈಸಿ. ಸೊ ಇದನ್ನು ಪ್ರೆಸ್ ಮಾಡಿದಾಗ ಲಾಕ್ ಆಯಿತು. ಅದಾದಮೇಲೆ ಈ ಪೋರ್ಷನ್ ಇದೆಯಲ್ಲ, ಇದು ಹಿಂಗೆ ಕ್ಯಾಪ್ ಇದ್ರದ್ದು ಆ್ಯಕ್ಚುಲಿ, ಓಕೆನಾ? ಡಸ್ಟ್ ಏನಾದ್ರು ಹೋಗ್ಬೋದು ಹೇಗೆ ಏನು ಅಂತ ಕ್ಯಾಪು. ಇದು ವಾಲ್ವ್ ಆನ್ ಆ್ಯಂಡ್ ಆಫ್ ಬರುತ್ತೆ, ಈ ಕಡೆ ಕೆಳಗಡೆ ಮಾಡಿದ್ರೆ ಆನು, ಮೇಲುಗಡೆ ಮಾಡಿದ್ರೆ ವಾಲ್ವ್ ಆಫು, ಓಕೆನಾ? ಅದಾದಮೇಲೆ ಇದನ್ನು ನಾವು ಕೀಳಬೇಕಾಗುತ್ತೆ. ಕಿತ್ತಮೇಲೆ ಇದೊಂದು ಸೀಲ್ ಕೊಟ್ಟಿದ್ದಾರೆ, ರಿಮೂವ್ ಮಾಡ್ತೀನಿ. ಹೀಗೆ ಅಂದರೆ ನೀವು ಹಿಂಗೆ ಹೇಳಿದ್ರೆ ಲೀಕ್ ಆಗಲ್ಲ, ನೀರೇನು ಬರಲ್ಲ. ಇದನ್ನು ಕಚ್ಚಬೇಕಾಗುತ್ತೆ ಈ ರೀತಿ ನೋಡಿ, ಕಚ್ಚಿದಾಗ ಓಪನ್ ಆಗುತ್ತೆ ಇಲ್ಲಿ. ಓಕೆ, ಸೊ ಇದನ್ನು ಕಚ್ಚಿಬಿಟ್ಟು ಎಳ್ಕೋಬೇಕಾಗತ್ತೆ, ಆವಾಗ ಆನಲ್ಲಿರಬೇಕು. ಹಿಂಗೆ ಕಚ್ಚಿಬಿಟ್ಟು ನೋಡಿ ಓಪನ್ ಆಗಿ, ಕಚ್ಚಿಬಿಟ್ಟು ನೀರು ಎಳ್ಕೊಂಡೋದು, ಕುಡಿದಾದ್ಮೇಲೆ ಮತ್ತೆ ಇದನ್ನು ಕ್ಲೋಸ್ ಮಾಡೋದು, ಡಸ್ಟ್ ಗಿಸ್ಟ್ ಏನು ಹೋಗಬಾರ್ದು ಅಂತ ಹೇಳಿಬಿಟ್ಟು. ಮತ್ತು ಇದು ರೊಟೇಟೇಬಲ್ ಇದೆ, ಕ್ಯಾಪ್ ಯಾವ ಕಡೆ ಬೇಕಾದರೂ. ಸೊ ಇದು ಬಂದುಬಿಟ್ಟು ಇದರದ್ದು ಇನ್ಫಾರ್ಮೇಷನ್ ಆಯಿತು. ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಲ್ಲಿದೆ ನೋಡಿ, 200-400 2000 ml ಅಂದರೆ 2 ಲೀಟ್ರ್ವರೆಗೂ ಮ್ಯಾಕ್ಸಿಮಮ್ಮು. ಈ ಕಡೆ ಎರಡು ಕಡೆ ಸೀಲ್ ವಾಲ್ ಇದೆ, ಒಂಥರ ರಬ್ಬರ್ ಸಿಲಿಕಾನ್ ಮೆಟೀರಿಯಲ್ ಇದೆ, ಓಕೆನಾ? ಸೊ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಓಪನ್ ಕ್ಲೋಸ್ ಲಾಕ್ ಯಾವ ಕಡೆ ಮಾಡೋದು, ಯಾವ ಕಡೆ ಓಪನ್ ಮಾಡೋದು ಅಂತ ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಇಲ್ಲಿದೆ. ಸೊ ಇವಾಗ ಇದನ್ನು ನಾನು ಫಸ್ಟ್ ಏನು ಮಾಡೋಣ, ಓಪನ್ ಮಾಡೋಣ. ಸೊ ಓಪನ್ ಅದು ಈ ಡೈರೆಕ್ಷನ್ನು ಎಳಿಬೇಕಾಗತ್ತೆ ಈ ಕಡೆಗೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದಲ್ವ, ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಿದೆ ನನಗೆ ಇದು ಓಪನ್ ಮಾಡೋಕ್ಕೆ. ಇದು ಫೈನಲ್ ಓಪನ್ ಆಯಿತು, ಇದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ಹಿಂಗೆ ಮೇಲೆ ಓಪನ್ ಮಾಡಿ ಇದನ್ನು ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ನೀರು ಹಾಕಬೇಕಾಗುತ್ತೆ. ಸೊ ಈಗ ನೀರು ಹಾಕೋಣ, ಬನ್ನಿ ತೋರಿಸ್ತೀನಿ. ನನ್ನ ಮಗಳು ನೋಡ್ತಾ ಇದ್ದಾಳೆ ಅಲ್ಲಿಂದ ಏನು ಮಾಡ್ತಾ ಇದ್ದಾನೆ ಅಪ್ಪ ಅಂತ. ಸೊ ಈಗ ಸೊ ನಾನು ನೀರು ಹಾಕಿದ್ದೀನಿ, ಆಲ್ಮೋಸ್ಟ್ 1/2 ಲೀಟ್ರ್ ಇದೆ, 600 ml ಇದೆ ನೀರು. ಆಮೇಲೆ ಇದನ್ನು ನಾನು ಇಲ್ಲಿ ಕ್ಲೋಸ್ ಮಾಡಬೇಕಾಗತ್ತೆ ಹೀಗೆ, ಯಾಕೆಂದರೆ ಕ್ಲೋಸ್ ಮಾಡಿ ಇದನ್ನು ಮತ್ತೆ ಹಿಂಗೆ ಬೆಂಡ್ ಮಾಡಬೇಕು, ಲೀಕ್ ಆಗಬಾರ್ದಲ್ವ ಹಾಗಾಗಿ. ಆಮೇಲೆ ಇದನ್ನು ಮತ್ತೆ ಇಲ್ಲಿಂದ ಪುಷ್ ಮಾಡಬೇಕು, ಈ ರೀತಿ ಪುಷ್ ಮಾಡಿದ್ರೆ ಲಾಕ್ ಆಯಿತು, ಓಕೆನಾ? ಸೊ ಇವಾಗ
ನೀರನ್ನ ನಾನು ಹೆಂಗೆ ಎಳ್ಕೊತೀನಿ ಅಂತ ತೋರಿಸ್ತೀನಿ ಇದನ್ನ ನಾನು ಕೆಳಗಡೆ ಇಲ್ಲಿ ಆನ್ ಮಾಡಬೇಕು ಈಗ ನಾನು ನೀರು ಬೇಕು ಅಂದ್ರೆ ನೋಡಿ ಇಲ್ಲಿ ನೀರು ಫುಲ್ ಬರ್ತಾ ಕಾಣಿಸ್ತಾ ಇರಬಹುದು ಮೋಸ್ಟ್ ನಿಮಗೆ ಬಬಲ್ಸ್ ಎಲ್ಲ ಇದೆ ಹೀಗೆ ಹೀಗೆ ಎಳೆದು ಕುಡಿಯುವಂತದ್ದು ಮತ್ತೆ ಲೀಕ್ ಆಗಲ್ಲ ಇದು ಓಕೆನಾ ಇಲ್ಲಿ ಕ್ಲೋಸ್ ವಾಲ್ವ್ ಇರುತ್ತೆ ಎಮರ್ಜೆನ್ಸಿಗೆ ಈ ವಾಲ್ ಕೂಡ ಯೂಸ್ ಮಾಡಬಹುದು ನಾನು ನಿಮಗೆ ಮುಂಚೆ ತೋರಿಸಿದ್ನಲ್ಲ ಸೋ ಈ ವಾಲ್ ಆಫ್ ಮಾಡಿದ್ದೀನಿ ಇದನ್ನ ಕ್ಲೋಸ್ ಮಾಡ್ತೀನಿ ಇದನ್ನ ಬ್ಯಾಗ್ ಒಳಗಡೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸೋ ಇಲ್ಲಿ ನಿಮಗೆ ಇನ್ನೊಂದು ಸ್ಟ್ರಿಪ್ ಇದೆ ಓಕೆನಾ ಸೋ ಫಸ್ಟ್ ನೀವು ಏನು ಮಾಡಬೇಕು ಇದನ್ನ ಹೀಗೆ ಮೇಲ್ಗಡೆ ತಗೊಂಡು ಇದು ಒಳಗಡೆ ಡ್ರಾಪ್ ಮಾಡಬೇಕಾಗುತ್ತೆ ನೀಟಾಗಿ ಡ್ರಾಪ್ ಮಾಡಿದ ಮೇಲೆ ಇದೇನು ಮೆಟೀರಿಯಲ್ ನಿಮಗೆ ಏನು ಕಾಣಿಸ್ತದೆ ರಿಫ್ಲೆಕ್ಟರ್ ಅದನ್ನ ಇಲ್ಲಿ ಹೀಗೆ ಆಡ್ ಮಾಡಬೇಕು ಓಕೆ ಸೋ ಅವಾಗ ಇದು ಒಂದು ಅಪ್ರೇಟ್ ಪೊಸಿಷನ್ ಅಲ್ಲಿ ಮೇಲ್ಗಡೆ ಪೊಸಿಷನ್ ಅಲ್ಲಿ ಇರುತ್ತೆ ಅದಾದ ಮೇಲೆ ಇಲ್ಲಿ ನಿಮಗೆ ಒಂದು ಕಟ್ ಸಿಕ್ತಾ ಇದೆಯಲ್ಲ ನಾನು ಡ್ಯಾಮೇಜ್ ಅನ್ಕೊಂಡ್ಬಿಟ್ಟೆ ಡ್ಯಾಮೇಜ್ ಅಲ್ಲ ಅದು ಇದನ್ನ ಈ ರೀತಿ ಹಿಂದ್ಗಡೆ ತಗೋಬೇಕು ಇದನ್ನ ಹಿಂದೆ ತಗೊಂಡು ಇದನ್ನ ನಾವು ಕ್ಲೋಸ್ ಮಾಡಬೇಕು ಇದಕ್ಕೆ ಓಕೆನಾ ಸೋ ಕ್ಲೋಸ್ ಮಾಡಾದ ಮೇಲೆ ಇದೇ ಹೆಂಗ್ ಹೋಗಿದಲ್ಲ ಲೈನ್ ಹಂಗೆ ಬಂದ್ರೆ ನಮಗೆ ಈ ನಾಬ್ ಸಿಗುತ್ತೆ ಹೋಲ್ಡರ್ ಇದು ಇದನ್ನ ಇದ ಒಳಗಡೆ ಹಾಕಿಬಿಡ್ರೆ ಇನ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ತಾವ ಚೆನ್ನಾಗಿ ಇದನ್ನ ಹಾಕೊಳ್ತೀನಿ ನೋಡಿ ಸರಿ ಹಿಂಗೆ ಬಂತಲ್ಲ ಸೋ ಈ ರೀತಿ ಇರುತ್ತೆ ಇದು ಓಕೆನಾ ಸೊ ನಿಮಗೆ ಇದು ನಿಮ್ಮ ಡಿಪೆಂಡ್ ಹೆಂಗೆ ಬೇಕು ಹಂಗೆ ಫ್ಲೆಕ್ಸಿಬಲಾಗಿ ಅಡ್ಜಸ್ಟ್ ಮಾಡ್ಕೋಬೋದು ಕೆಲವ್ರು ಹೀಗೆ ತೊಗೊಳ್ತಾರೆ ಇದ್ರೊಳಗಡೆಗೆ ಸುಮಾರು ಆಪ್ಷನ್ಸ್ ಇದೆ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇದೆ ಯಾವ ಪೊಸಿಷನಲ್ಲಿ ಕಂಫರ್ಟೇಬಲ್ ಇದೆ ಅದು ರೀತಿ ಹಾಕೋಬೋದು ಸೊ ಇವಾಗ ಈಗ ಮೇಲ್ಗಡೆ ಬಂದಿದೆ ನೋಡಿ ಪೈಪು ಸೊ ಇವಾಗ ಇದು ಕೆಳಗಡೆ ಇದೆ ಇದು ನಾನು ಬೇಕಾದ್ರೆ ಇದ್ರೊಳಗೆ ಇಟ್ಕೊಬೋದು ಡಸ್ಟ್ ಆಗಬಾರ್ದು ಅಂದರೆ ಇದನ್ನೆಲ್ಲ ಜಿಪ್ಪಲ್ಗಡೆ ಕೂಡ ಹಿಂಗೆ ಹೀಗೆ ಹಾಕೋಬೋದು ನನಗೇನಾದರೂ ಅದು ಡಸ್ಟ್ ಏನಾದರೂ ಆಗೋದೇನು ಇಷ್ಟ ಇಲ್ಲ ಅಂದರೆ ಸೊ ಇವಾಗ ನಾನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಓಕೆನಾ ಸೊ ಇನ್ ಕೇಸ್ ಇಮ್ಯಾಜಿನ್ ಮಾಡಿ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಓಕೆನಾ ಸ್ವಲ್ಪ ಹತ್ತ ತಗೊಳ್ಳೋಣ ಈಗ ನಾನು ಗಾಡಿ ರೈಡ್ ಮಾಡ್ತಾ ಇದ್ದೀನಿ ಓಕೆ ರೈಡ್ ಮಾಡ್ತಾ ನನಗೆ ನೀರು ಕುಡಿಬೇಕು ಅನಿಸುತ್ತೆ ಅವಾಗ ಏನು ಮಾಡಬೇಕಾಗತ್ತೆ ಜಸ್ಟ್ ಇದನ್ನು ಹೀಗೆ ಓಪನ್ ಮಾಡ್ಕೋಬೇಕಾಗತ್ತೆ ಓಕೆನಾ ಸೊ ಇಲ್ಲಿ ಇದನ್ನು ಆನ್ ಮಾಡೋದು ಈಸಿ ಒನ್ ಹ್ಯಾಂಡ್ ಒನ್ ಕೈಯಲ್ಲಿ ಯೂಸ್ ಮಾಡ್ಬೋದು ನೀರು ಕುಡಿಬೇಕಾ ಇದನ್ನು ಹೀಗೆ ಕಚ್ಕೊಂಡು ಹೀಗೆ ಕಚ್ಚಿ ಹೇಳಿದ್ರೆ ನೀರು ಬರುತ್ತೆ ಯಾಕೆ ಇದು ವಾಶ್ ಮಾಡಿಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದಲ್ವ ಹಾಗಾಗಿ ಅದನ್ನು ನಾನು ಉಗ್ಗಿತಾ ಇದ್ದೀನಿ ಹೀಗೆ ನೋಡಿ ಹೀಗೆ ಕಚ್ಚಿ ಹೇಳಿದ್ರೆ ನೀರು ಬರುತ್ತೆ ನೀರು ಕುಡಿದಾದ್ಮೇಲೆ ಅದನ್ನು ಹಾಗೆ ನಾನು ಒಂದೇ ಕೈಲಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡ್ರೂ ಆಯಿತು ಅಥವಾ ಹಾಗೆ ಬಿಟ್ಟರೂ ಆಯಿತು ಬೇಕಾದ್ರೆ ಹಿಂಗೆ ಎಳೆದು ಕುಡ್ಕೊಂಡ್ರೂ ಆಯಿತು ಇಲ್ಲ ಅಂತೇಳಿದ್ರೆ ಇದನ್ನು ನಾನು ಇಲ್ಲಿ ಫಿಟ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಡಿಫಿಕಲ್ಟು ಹಿಂಗೆ ಬಿಡೋದಷ್ಟೇ ಹಿಂಗೆ ಓಡಿಸ್ತಾ ಇರ್ತೀನಿ ನೀರು ಬೇಕು ಅನಿಸುತ್ತೆ ನನಗೆ ಇವಾಗ ನೀರು ಕುಡಿಬೇಕು ಅನಿಸಿದ್ರೆ ಹಿಂಗೆ ಎತ್ಬಿಟ್ಟು ಹಂಗೆ ಎಲ್ಲಿ ಸ್ಟಾಪ್ ಮಾಡಿದೆ ಓಡಿಸ್ತಾನೆ ಬೇಕಾದ್ರೆ ಹಿಂಗೆ ಕುಡಿದ್ಬಿಟ್ಟು ಕುಡಿದಾದ್ಮೇಲೆ ಇದನ್ನು ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಹೀಗೆ ಬಿಟ್ಟರೆ ಆಯಿತು ಅಷ್ಟೇ ಆ ರೀತಿ ಸೊ ಮತ್ತು ಎಲ್ಲರೂ ಇವಾಗ ವಾಕಿಂಗು ಹೈಕಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಅವಾಗ ಕೂಡ ಅಷ್ಟೇ ಬಾಟ್ಲನ್ನ ಕೈಲಿ ಹಿಡ್ಕೊಂಡು ಮಾಡೋದು ಅದೆಲ್ಲ ಕಷ್ಟ ಏನು ಬೇಕಾಗಿಲ್ಲ ಸೊ ನಾರ್ಮಲಾಗಿ ಇದನ್ನು ಹೀಗೆ ಕ್ಯಾಪ್ ಓಪನ್ ಮಾಡಿಕೊಂಡು ಕುಡ್ಕೊಂಡು ಹೋಗ್ಬೋದು ಸೊ ನಿಮಗೆ ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಒಂದು ಇದೆಲ್ಲ ಒಂದು ನಾನು ಹಾಕ್ಕೊಂಡಾದ್ಮೇಲೆ ರೈಡಿಂಗ್ ಜಾಕೆಟ್ ಮಾಡೋಣ ಸೊ ಈ ರೀತಿ ಕಂಪ್ಲೀಟಾಗಿ ಕಾಣುತ್ತೆ ಸರ್ ನಾನು ರೈಡಿಂಗ್ ಜಾಕೆಟ್ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡ್ಕೋಬೇಕು ಗಾಳಿ ಬೇಕು ಅಂದಾಗ ಇದನ್ನು ಹಿಂಗೆ ಓಪನ್ ಮಾಡಿಕೊಂಡ್ರೆ ಸಾಕು ಸೊ ನಾರ್ಮಲ್ ಈ ರೀತಿ ಇರುತ್ತೆ ಸೊ ಇದನ್ನು ಈ ರೀತಿ ಯೂಸ್ ಮಾಡ್ಬೋದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಆಲ್ಮೋಸ್ಟ್ ಒಂದು 14-15 ನಿಮಿಷ ವೀಡಿಯೋ ಇದೆ ಇದು ದಯವಿಟ್ಟು ಕ್ಷಮಿಸಿ ಬಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಈ ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ ಸೊ ನೋಡಿ ಸೊ ಈ ರೀತಿ ನೀವು ಕೂಡ ಒಂದು ಹೈಡ್ರೋ ಪ್ಯಾಕ್ ತೊಗೊಳ್ಳಿ ಲಾಂಗ್ ರೈಡ್ ಎಲ್ಲ ಮಾಡೋದಾದರೆ ಮಿನಿಮಮ್ ಒಂದು 30 ಕಿಲೋಮೀಟ್ರ್ ಅಂದರೆ ರೈಡ್ ಮಾಡ್ತಿರಂದ್ರೆ ತುಂಬ ಇಂಪಾರ್ಟೆಂಟು ನಿಲ್ಲಿಸಿ ಮಾಡಿ ನೀರು ಕೂಡ ನೆಸೆಸಿಟಿ ಇರಲ್ಲ ಓಕೆನಾ ಸೊ ಹೀಗಾಗಿ ನೀವು ಕೂಡ ಈ ಥರದೊಂದು ತೊಗೊಳ್ಬೋದು ಹೋಪ್ ನಿಮ್ಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೀವು ಕೂಡ
ಇದನ್ನ ಚೆಕ್ ಮಾಡಿ ಆರ್ಡರ್ ಮಾಡ್ಕೋಬಹುದು ಸೋ ಇದ್ಯಾಕ ಪ್ರಮೋಷನ್ ವಿಡಿಯೋ ಅಲ್ಲ ನನ್ನ ದುಡ್ಡಿಂದ ನೀವೆಲ್ಲರೂ ವಾಚ್ ಮಾಡೋ ವಿಡಿಯೋ ಯೂಟ್ಯೂಬ್ ದುಡ್ಡಿಂದ ತಗೊಂಡಿರುವಂಥದ್ದು ಸೋ ಹಾಗಾಗಿ ನೀವು ಈ ಥರ ತಗೋಬೋದು ನಿಮಗೆ ಏನೇ ಡೌಟ್ಸ್ ಇದ್ರು ಏನೇ ಕ್ಲಾರಿಫಿಕೇಶನ್ ಇದ್ರು ನನಗೆ ಪಿಂಗ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಚೆಕ್ ಅದನ್ನು ಪಿಂಗ್ ಮಾಡ್ಬೋದು ಅಭಿಲಾಷ್ ಬಡ ಬ್ಲಾಗ್ಸ್ ಅಂತ ಡೀಟೇಲ್ಸ್ ಕೊಡ್ತೀನಿ ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸೊ ಹಾಗೆ ಇದೆಲ್ಲ ನಾನು ಪರ್ಚೇಸ್ ಮಾಡಿರೋ ನಮ್ಮ ಈ ರೀಸೆಂಟ್ ಮಡಿಕೇರಿ ರೈಡ್ಸ್ ಏನಿದೆ ಗಂಧದ ಗುಡಿ ಆ ಒಂದು ರೈಡ್ಗೋಸ್ಕರ ಸೊ ನೀವು ಕೂಡ ನಮ್ಮ ಗಂಧದ ಗುಡಿ ವೆಹಿಕಲ್ಸ್ ಕ್ಲಬ್ನ ಫಾಲೋ ಮಾಡಿ ಅಲ್ಲಿ ರೈಡ್ಸ್ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ನಮಸ್ಕಾರ ಬಾಯ್ ಬಾಯ್.